ಎಲ್ಲರಿಗೂ ನಮ್ಗೆಲ್ಲರಿಗೂ ಗೊತ್ತಿದೆ, ನಾವು ನಮ್ಮ ಜಿಲ್ಲೆಯಲ್ಲಿ ಕೊರೋನಾ ಅನ್ನು ನಿಯಂತ್ರಣ ಮಾಡೋಕ್ಕೆ ನಾವು ಕೆಲವೊಂದು ನಿರ್ಧಾರವನ್ನು ಕೊಂಡಿದ್ವಿ. ಅದ್ರ ಪ್ರಕಾರ ಏನಂತ, ನಾವು ಬರುವ 21 ಅಂತ ನಾಳೆ ಸಂಜೆ 6 ಗಂಟೆಯಿಂದ 25/5/2021 ಆದರೆ ಮಂಗಳವಾರ ಬೆಳಗ್ಗೆ 6 ಗಂಟೆ ಅಂದರೆ ಕೆಲವೊಂದು ಲಾಕ್ಡೌನ್ ಅನ್ನು ಇನ್ನೂ ಕಠಿಣಗೊಳಿಸೋಣ ಅಂತ ನಾವು ನಿನ್ನೆ ನಾವು ಹೇಳಿದ್ದೀವಿ. ಅದೇ ಪ್ರಕಾರ ಯಾವ್ಯಾವುದನ್ನು ಅಲೋ ಮಾಡೋದು, ಯಾವ್ಯಾವುದನ್ನು ಅಲೋ ಮಾಡಬೇಡ ಅಂತ ಒಂದು ನಿರ್ಧಾರವನ್ನು ತಗೊಂಡು ಇವತ್ತು ನಾವು ಒಂದು ಆರ್ಡರ್ನ ಕೂಡ ಹೊರಡಿಸಿದ್ವಿ. ಅದನ್ನು ತಮ್ಮ ಮುಖಾಂತರ ಜನರಿಗೂ ಮತ್ತೆಲ್ಲರಿಗೂ ತಿಳಿಯಪಡಿಸೋಕ್ಕೆ ಇವತ್ತು ನಾವು ತಮ್ಮೆಲ್ಲ ಕರೆದಿದ್ದೀವಿ. ಈಗಾಗಲೇ ನಮಗೆಲ್ಲರಿಗೂ ಗೊತ್ತು, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಬರೆ ನಾವು ದಿನಸಿ ಮತ್ತು ತರಕಾರಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತೀವಿ. ಈ ಬರುವ 3-4 ದಿನಗಳಿಗೂ ಅದು 6 ಗಂಟೆ 10 ಅದನ್ನು ಕೂಡ ಸ್ಟಾಪ್ ಮಾಡ್ತಾ ಇದ್ದೀವಿ. ಈಗ ನಾಳೆ ಒಂದು ದಿನ ಇದೆ, ಜನರು ನಮಗೆ ಬೇಕಾಗಿರುವ ದಿನಸಿ ಮತ್ತು ತರಕಾರಿಗಳನ್ನು ಕೂಡ 3-4 ದಿನ ಸ್ಟಾಪ್ ಮಾಡ್ಕೊಳ್ಳೋಕ್ಕೂ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಯಾಕೆ ಅಂತ ಈಗ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ, ಕೊರೋನಾ ಕಡಿಮೆ ಆಗುತ್ತು ಅಂತ ನಾವು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆದರೆ ಇದೇನು ಅದೇ ಲೆವೆಲಲ್ಲಿ ಇದೆ, ಕಡಿಮೆ ಆಗುವ ಸ್ಥಿತಿಗಳಲ್ಲಿ ಸ್ವಲ್ಪ ಕಣ್ಣೆಲ್ಲ ಇರೋದ್ರಿಂದ ನಾವು ಈ ಒಂದು ನಿರ್ಧಾರವನ್ನು ತಗೊಂಡಿವಿ. ಯಾವ್ಯಾವುದು ಅಲೌಡು ಯಾವ್ಯಾವುದು ಅಲೌಡ್ ಇಲ್ಲ ಅಂತಲೂ ನಾನು ಹೇಳಿಬಿಡ್ತೀನಿ. ತರಕಾರಿ ಮತ್ತು ದಿನಸಿ ಅಂಗಡಿಗಳು 6-10 ಬರೀ ಅಲೌ ಮಾಡ್ತಾ ಇದ್ದೀವಿ. ಅದನ್ನು ಈ ಬರುವ ನಾನು ಹೇಳಿರೋ ದಿನಗಳಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಕ್ಲೋಸ್ ಮಾಡಿಬಿಟ್ಟು ಈಗ ತರಕಾರಿ ಅಥವಾ ಹಣ್ಣು ಮಾರುವವರು ಕಲ್ಲಿನ ಗಾಡಿಯಲ್ಲಿ ಬೀದಿಗಳಲ್ಲಿ ಹೋಗಿ ಮಾರಾಟ ಮಾಡೋಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ, ಅದು ಅವ್ರು ಮಾಡ್ಬೋದು. ಎರಡನೆಯದು ಈ ಹೋಟೆಲ್ಗಳಲ್ಲಿ ಪಾರ್ಸಲ್ ತಗೋದು ನಾವು ಈಗ ಹೆಂಗಿದೆಯೋ ಅದೇ ಥರ ಅದನ್ನು ಕೂಡ ಇರ್ತದೆ. ಸೊ ಅದನ್ನು ನಾವೇನೋ ಬಂದ್ ಮಾಡ್ತಾ ಇಲ್ಲ. ಎರಡನೇದು ಪೆಟ್ರೋಲ್ ಬಂಕು ಮತ್ತು ನಮ್ಮ ಹಾಸ್ಪಿಟಲ್ಗಳು ಅತ್ಯಾವಶ್ಯ ಬೇಕಾಗಿರೋ ವ್ಯವಸ್ಥೆಗಳನ್ನು ನಾವು ಅಲೋ ಮಾಡ್ತಾ ಇದ್ದೀವಿ. ಪ್ಲಸ್ ಅದಿಲ್ಲದ್ರೆ ಈ ನಂದಿನಿ ಹಾಲು ಕೂಡ ಹಳೆಯ ಆರ್ಡರ್ಲ್ಲಿ ಹೆಂಗಿತ್ತು ಅದೇ ಕಾರಣ ಮುಂದುವರಿಸಕ್ಕೆ ನಾವು ಕೇಳಿದ್ದೀವಿ. ಸರ್ಕಾರಿ ಆಫೀಸ್ಗಳು ಸರ್ಕಾರಿ ಕಚೇರಿಗಳು ಹಳೆಯ ಆರ್ಡರ್ಲ್ಲಿ ಹೆಂಗಿತ್ತು ಅದೇ ಥರ ನಾವು ಫಾಲೋ ಮಾಡ್ತಾ ಇದ್ದೀವಿ. ಬಟ್ ನಾವು ಈಗ ಮುಖ್ಯವಾಗಿ ನಾವು ಸ್ಟಾಪ್ ಮಾಡ್ತಾ ಇರೋದು ಏನಂದ್ರೆ ಈ 6-10 ಗಂಟೆ ಬೆಳಗ್ಗೆ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಕಡೆ, ನೀವುಗಳು ಮಾಧ್ಯಮದವರು ಕೂಡ ಭಾಳಷ್ಟು ಕಡೆ ನನಗೆ ವಿಡಿಯೋ ಫುಟೇಜು ಅಥವಾ ಫೋಟೋಗಳೆಲ್ಲ ಕಳಿಸ್ತಾ ಇದ್ದೀರಾ, ಭಾಳಷ್ಟು ಕಡೆ ಭಾಳ ಗುಂಪು ಆಗ್ತಾ ಇದೆ ಅಂತ ಒಂದು ಕಾರಣಕ್ಕೆ ಅಟ್ಲೀಸ್ಟ್ ಒಂದು 4 ದಿನ ನಾವು ಸ್ಟಾಪ್ ಮಾಡಿ ಒಂದು ಈ ರೋಗ ಹರಡುವುದು ಚೈನನ್ನು ನಾವು ಬ್ರೇಕ್ ಮಾಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಮ ಕೈಗೊಳ್ತೀವಿ. ಈಗ ಫಸ್ಟ್ ಒಂದು 4 ದಿನ ನಾವು ಸ್ಟಾಪ್ ಮಾಡ್ತೀವಿ, ಆಯಿತಾ? ಸ್ಟಾಪ್ ಮಾಡಿ ದೆನ್ ಮತ್ತೆ ಈಗ ಮುಂದಿನ ದಿನಗಳಲ್ಲಿ ಹೇಗೆ ವಾರಕ್ಕೆ 2 ದಿನ ಬಿಡೋದಾ 3 ದಿನ ಬಿಡೋದಾ ಅಂತ ಒಂದು ಡಿಸಿಷನ್ ಸ್ಟಾಕ್ ಇಟ್ಕೊಳ್ಬೋದಲ್ಲ. ರೀಟೇಲ್ ಮಾತ್ರ ತಾನೇ ನಾವು ಸ್ಟಾಪ್ ಮಾಡ್ತೀವಿ. ಹೋಲ್ಸೇಲ್ ಅವರು ಎಲ್ಲಿಂದ ಮುಂಚೆಯಿಂದ ತರ್ತಾರೋ ಅದೇ ತಂದು ತಲೆ ಗಾಡಿಯಲ್ಲಿ ಅವ್ರ ಮನೆ ಮನೆಗೆ ಹೋಗಿ ಹೋಮ್ ಡೆಲಿವರಿ ಥರ ಮಾಡ್ಕೊಳ್ಬೋದು. ಮಾರ್ಕೆಟನ್ನು ನಾವು ಸ್ಟಾಪ್ ಮಾಡ್ತಾರೆ, ಯಾಕಂದ್ರೆ ಎ ಪಿ ಎಂ ಸಿ ಮಾರ್ಕೆಟು ವ್ಯರ್ನಾಗ ಸ್ಟಾಪ್. ಸರಿ, ಹೋಟೆಲ್ ನಾವು ಮುಂದೆ ನಾವು ಹೆಂಗೆ ಬೆಳಗ್ಗೆಯಿಂದ ಸಂಜೆ ಬರೆಯುತ್ತೋ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಪಾರ್ಸೆಲ್ ಮಾತ್ರ ಯಾವ ಕಾರಣಕ್ಕೂ ಬಂದ್ಬಿಡ್ತೀವಿ.